ಟಾರ್ಗೆಟ್ಗೆ ಮೊದಲು ಸ್ವಾಗತ ದತ್ತ ಸನ್ಯಾಸಿ ಅಲ್ಲ ದತ್ತ ರಾಜಕಾರಣವನ್ನು ಒಂದು ಹವ್ಯಾಸವಾಗಿ ತೆಗೆದುಕೊಂಡವರು ಜನರ ಜೊತೆ ರಾಜಕಾರಣ ಮಾಡೋರು ನೀವು ನಿಮಗೂ ಒಂದು ಸ್ಥಾನ ಸಿಗಬೇಕು ಚೀಫ್ ವಿಪ್ ಸಿಗಲಿಲ್ಲ ಅಂತ ಅಸಮಾಧಾನ ಇದೆ ನಿಮಗೆ ಹಾಗೆ ಇದೆ ಹಾಗೆ ಇದೆಯಲ್ಲ ಚೀಫ್ ವಿಪ್ ಸಿಗಬೇಕು ಅಂತ ನನಗೇನು ಸಿಗಲಿಲ್ಲ ಅಂಥೇಳಿ ನನಗೆ ನಿರಾಶೆ ಕೇಳಿಲ್ಲ ನೀವು ನಮ್ಮ ಕೊಡಿ ಅಂತ ಇಲ್ಲ ಇಲ್ಲ ನಾನು ಕೇಳಿದ್ದೀನಿ ನಾನು ಕೇಳಿದ್ದೆ ಚೀಫ್ ವಿಪ್ ಪೋಸ್ಟು ನನಗೆ ಕೊಡಿ ಅಂತ ಕೇಳಿದ್ದೆ ನಿಜ ಅಂದರೆ ನಾನು ಸ್ವಾರ್ಥಕ್ಕೆ ಕೇಳಿದ್ದಿಲ್ಲ ನಾನು ಈ ನಲವತ್ತು ವರ್ಷಗಳಿಂದ ಈ ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದರಿಂದ ನನಗೆ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ಕೋಲಾರದಿಂದ ಹಿಡಿದು ಮಂಗಳೂರಿನವರೆಗೆ ಪಕ್ಷಕ್ಕೆ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬಂದ ಕಾರ್ಯಕರ್ತರ ನೇರ ಸಂಪರ್ಕ ಸಂಪರ್ಕ ಇದೆ ಅವರ ಹೆಸರು ಹೇಳುವಷ್ಟು ಇದೆ ಅವರ ಮೊಬೈಲ್ ನಂಬರ್ಗಳು ನನ್ನ ತಲೆ ಒಳಗಡೆ ಕಂಪ್ಯೂಟರ್ ಆಗಿದೆ ಆ ಕಾರ್ಯಕರ್ತರುಗಳ ಹೆಚ್ಚು ಕಮ್ಮಿ ಮೂವತ್ತು ನಲವತ್ತು ವರ್ಷದ ಜನತಾ ಪರಿವಾರದ ಒಳಗಡೆ ನಾನು ಎಲ್ಲ ಜಿಲ್ಲೆಗಳ ಸಂಪರ್ಕ ಇದೆ ಹಾಗಾಗಿ ನನಗೆ ಚೀ ವಿಪ್ಪನ್ನು ಪೋಸ್ಟ್ಗಿಂತ ಹೆಚ್ಚಿಗೆ ಒಂದು ವ್ಯವಸ್ಥೆ ಸಿಕ್ಕರೆ ಒಂದು ಕಚೇರಿ ಸಿಬ್ಬಂದಿ ಈ ಥರದೊಂದು ವ್ಯವಸ್ಥೆ ಸಿಕ್ಕರೆ ನಾನು ಆ ಕಚೇರಿಯನ್ನು ಪಕ್ಷದ ಸಂಘಟನೆಗೂ ಬಳಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ ನನ್ನ ಸಂಬಂಧ ಸಂಪರ್ಕ ಸಿಗಲಿಲ್ಲದು ಅಂಥೇಳಿ ಅಂತ ಅಂದೆ ಅದು ಸಿಕ್ಕಿಲ್ಲ ಸಿಗಲಿಲ್ಲ ತಕ್ಷಣ ಬೇಸರ ಏನಿಲ್ಲ ಅಷ್ಟೇ ಸಮರ್ಥವಾಗಿ ನಿಭಾಯಿಸಬಲ್ಲ ಅಂತ ಮಧು ಬಂಗಾರಪ್ಪನವರು ಬಂದಿದ್ದಾರೆ ಅವರು ಕೂಡ ಅವರ ತಂದೆ ಮುಖ್ಯಮಂತ್ರಿಗಳಾಗಿದ್ದವರು ಹಾಗಾಗಿ ಅವರು ಮುಖ್ಯಮಂತ್ರಿಗಳ ಮಗನಾಗಿರೋದ್ರಿಂದ ಅವ್ರಿಗೂ ಕೂಡ ಆ ಮುಖ್ಯಮಂತ್ರಿಗಳಾಗಿದ್ದ ಬಂಗಾರಪ್ಪನವರ ನೆಟ್ವರ್ಕು ಅವರ ವರ್ಚಸ್ಸು ಅವರ ಪ್ರಭಾವದಿಂದ ಇರುವಂಥ ಒಂದು ಅನುಯಾಯಿಗಳ ತಂಡ ಅವನು ಕಟ್ಟೋಕ್ಕೆ ಬ ಅದು ಹೆಚ್ಚು ಕೈ ಉಪಯೋಗ ಅಂತ ಪಕ್ಷ ಭಾವಿಸಿದೆ ಹಾಗಾಗಿ ನಾನು ಸಿಕ್ಕರು ಅಟ್ಟೆ ಸಿಗದೆ ಇದ್ರು ಅಷ್ಟೇ ಯಾಕಂತಂದ್ರೆ ಹಿರಿಯ ಮಗ ಮನೆ ಕಷ್ಟ ಸುಖ ಗೊತ್ತಿದೆ ಅವರಲ್ಲೇ ಉಳ್ಕೊಳ್ತಾರೆ ಒಂದಷ್ಟು ಜನ ಜಮೀರ್ ಅಹಮದ್ ಇರ್ಬೋದು ಚೆಲ್ಲುರಾಯ ಸ್ವಾಮಿ ಅವರು ಬಾಲಕೃಷ್ಣ ಅವರು ಅವರೆಲ್ಲ ಕಡೆ ನಿಮ್ಮ ಮನೆಯಿಂದ ಒಂದು ಬಾಗಿ ಬಾಗಿಲಿನಿಂದ ಹೊರಗಡೆ ಕಾಲಿಟ್ಟಿದ್ದಾರೆ ಅವ್ರು ಯಾವುದೇ ಸಂದರ್ಭದಲ್ಲೂ ಜೆ ಡಿ ಎಸ್ ಬಿಡ್ಬೋದು ಇನ್ನೊಂದು ಪಕ್ಷ ಸೇರ್ಬೋದು ಅನ್ನೋ ಅಂತ ಒಂದು ಯಾರು ನಮ್ಮ ಪಕ್ಷ ಬಿಡೋದಿಲ್ಲ ಸರ್ ಯಾಕೆ ಬರೋದಿಲ್ಲ ಅವರು ಅಷ್ಟೇ ನಮ್ಮಷ್ಟೇ ಆಗಲಿ ಬಾಲಣ್ಣ ಆಗಲಿ ಯಾಕೆ ಜಮೀನು ಹೇಳಿದ್ದಾರೆ ರಾಜಕಾರಣದಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಈಗ ಯಾಕೆ ಹೇಳೋದ್ರ ಬಗ್ಗೆ ಕೇಳಿ ಯಾರು ಹೆಸರುಗಳು ತೆಗೆಯೋದು ಬೇಡ ನಮ್ಮ ಪಕ್ಷದ ಅಂದರೆ ಎಲ್ಲರೂ ಕೂಡ ಒಂದು ರೀತಿ ನಾನು ಹೇಳಿದಲ್ಲ ದೇವೇಗೌಡರ ಈ ಒಂದು ಗ್ರಾಮೀಣ ಬದ್ಧತೆಗೆ ನಾವೆಲ್ಲ ಮನಸ್ಸು ನನಗೆ ಗೊತ್ತಿಲ್ಲ ಅದು ವಿಧಾನಸಭೆಯಲ್ಲಿ ನೀವೇ ಈ ವಿಷಯ ಪ್ರಸ್ತಾಪ ಮಾಡಿದಾಗ ಸಿದ್ದರಾಮಯ್ಯವರೇ ಕಾಂಗ್ರೆಸ್ನಲ್ಲಿ ನೀವು ಔಟ್ಸೈಡ್ರ್ ಅಂತ ಹೇಳಿದಾಗ ಜಮೀರ್ ಅಮ್ಮದವನ್ನು ಕುರಿತು ಹೇಳ್ತಾರೆ ಸಿದ್ದರಾಮಯ್ಯ ನೀ ನನ್ನ ಜೊತೆ ಚರ್ಚೆ ಮಾಡಿದೆಯಾ ಕಾಂಗ್ರೆಸ್ ಪಕ್ಷ ಸೇರೋಕೆ ಅದನ್ನ ಹೇಳ ಅಂತ ಹೇಳಿ ನಾನು ಇನ್ನೊಬ್ಬರ ಬಗ್ಗೆ ಹೇಳೋದಿಲ್ಲ ಸರ್ ನನಗೆ ನನಗೆ ತಿಳಿದು ಡಿ ಕೆ ಶಿವಕುಮಾರ್ ಕೂಡ ಹೇಳಿದ ಬಿ ಜೆಡಿಎಸ್ ಅನೇಕ ಶಾಸಕರು ಸಂಪರ್ಕದಲ್ಲಿದ್ದಾರೆ ಟೈಮ್ ಬಂದಾಗ ಹೇಳ್ತೀನಿ ಸರ್ ಡಿ ಕೆ ಶಿವಕುಮಾರ್ ಹೇಳಿದ್ದಕ್ಕೆ ನಾನು ಯಾಕೆ ಸರ್ ಉತ್ತರ ಕೊಡಬೇಕು ನೀವು ಪಕ್ಷದ ವಕ್ತಾರರು ಇವರದೇ ಸೀನಿಯರ್ ಲೀಡರ್ ನಾನು ಪಕ್ಷದ ವಕ್ತಾರನಾಗಿ ಹಿರಿಯ ಈ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಶಾಸಕರಾಗಿ ಶಾಸಕಾಂಗ ಪಕ್ಷದ ಒಳಗಡೆ ಇಟ್ಕೊಂಡು ನಾನು ನೋಡಿರೋದನ್ನು ಹೇಳ್ತಾ ಇದ್ದೀನಿ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ನಲವತ್ತು ಜನ ಶಾಸಕರು ಪಕ್ಷಕ್ಕೆ ನಿಷ್ಠ ಆಗಿದ್ದೀವಿ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಈ ಪಕ್ಷದ ಪರವಾಗಿ ಗಟ್ಟಿ ಧ್ವನಿಗಳಾಗಿ ನಾವು ಅಸೆಂಬ್ಲಿನಲ್ಲಿ ಶಾಸಕರು ಕೂಡ ಜೆಡಿಎಸ್ ಬಿಟ್ಟು ಹೋಗಲ್ಲ ಅಂತ ನೀವೇ ರಾಜಕಾರಣ ನಿಂತು ನೀರಲ್ಲ ಗೊತ್ತಾ ಅಡಿಯೋ ನೀರು ಹರಿದು ನಾನು ಹೇಳ್ತೀನಿ ನಿಂತು ನೀರಲ್ಲ ರಾಜಕಾರಣ ಆದರೆ ಈಗ ನಾವು ಇವತ್ತಿನ ಸ್ಥಿತಿ ಒಳಗಡೆಯಲ್ಲಿ ನೀವು ಹೇಳ್ತಾ ಇರುವಂಥದ್ದಕ್ಕೆ ಆಸ್ಪದನೇ ಇಲ್ಲ ಇಲ್ಲ ಆ ಪ್ರಶ್ನೆಗಳೇ ಇಲ್ಲ ಆದರೆ ರಾಜ್ ಈಗ ನಾಳೆ ಆ ಪಾರ್ಲಿಮೆಂಟ್ ಚುನಾವಣೆ ಮುಗಿದ್ಬಿಟ್ಟು ಲೋಕಸಭಾ ಚುನಾವಣೆ ಮುಗಿದ್ಬಿಟ್ಟು ಕಾಂಗ್ರೆಸ್ ಸತ್ ಸುಣ್ಣಾಗಿ ಬಿ ಜೆ ಪಿ ಅಧಿಕಾರಕ್ಕೆ ಬರುವಷ್ಟು ಸ್ಥಾನಗಳು ಪಡ್ಕೊಳ್ಳ್ದೆ ಅದು ಆಗ ಈಗ ನಾವು ಅದರಿಂದಲೂ ಹೇಳ್ತಾ ಇದ್ದೀವಿ ಥರ್ಡ್ ಪಾಯಿಂಟ್ ಬರುತ್ತಪ್ಪ ಥರ್ಡ್ ಪಾಯಿಂಟ್ ಬರುತ್ತಪ್ಪ ಅಂತ ನಾವು ಆಸೆ ಕನಸುಗಳು ಇಟ್ಕೊಂಡಿರುವಂಥವ್ರು ನಾವು ಹಾಗೆಲ್ಲ ಬಂದ ಸಂದರ್ಭದ ಒಳಗಡೆಯಲ್ಲಿ ಆವಾಗ ಅದು ನಿಂತು ನೀರಲ್ಲ ಹರಿಯುವ ನೀರು ಹರಿಯುವ ನೀರಾದಾಗ ಆವಾಗ ನೋಡಿ ನಮ್ಮ ಪಕ್ಷದ ಕರಾಮತ್ ಏನಿರುತ್ತೆ ಅಂತ ಹರಿಯೋ ನೀರು ನಿಮ್ಮ ದಿಕ್ಕಲ್ಲಿ ಹರಿತೆ ಅಂತ ಯಾಕೆ ನೀವು ಕನಸು ಕಾಣ್ತಾ ಇದ್ರಿ ಈ ದಿಕ್ಕಲಾಗ ಹರಿಬೋದಲ್ಲ ಇನ್ನೊಂದು ದಿಕ್ಕಲ್ಲ ಹರಿಬೋದು ನೀರು ಯಾವತ್ತೂ ಕೂಡ ಯಾವ ಬೇಕಾದ ಇರುತ್ತೆ ನಾನು ಜೆ ಡಿ ಎಸ್ ಪಕ್ಷದವನಾಗಿ ಈ ಪಕ್ಷದ ಒಳಗಡೆ ನಲವತ್ತು ವರ್ಷ ಈ ಜನತಾ ಪರಿವಾರದ ಒಳಗಡೆ ಬಂದಿರೋ ನನಗೆ ಒಂದು ವಾಂಚಲ್ಯ ಇದೆ ನನ್ನ ಅದ್ರ ಜೊತೆಯಲ್ಲಿ ಒಂದು ರೀತಿ ಮೋಹ ಇದೆ ಅದಕ್ಕೆ ಹಾಗಾಗಿ ನಾನ್ ಹೇಳ್ತೀನಿ ಮುಂದೆ ಲೋಕಸಭಾ ಚುನಾವಣೆ ಆದ ಮೇಲೆ ರಾಜಕಾರಣ ಈ ರೀತಿ ಹಿಂದೆ ಅನೇಕ ಸಂದರ್ಭದಲ್ಲಿ ಪಕ್ಷದಿಂದ ಬಿಟ್ಟು ಪಕ್ಷಕ್ಕೆ ಹೋಗಿಲ್ವ ನಿಮ್ಮ ಪಕ್ಷದಲ್ಲಿ ಶಾಸಕರು ನೋಡಿ ಸರ್ ಯಾವ ಪಕ್ಷದಲ್ಲಿ ಹೋಗಿಲ್ಲ ಕಾಂಗ್ರೆಸ್ ಅಲ್ಲಿ ಹೋಗಿಲ್ವಾ ನೀವೀಗಲೂ ನಿಲ್ಲೇ ನಂಬಿಕೆ ಅಷ್ಟಿದೆ ಅಲ್ಲ ಕಾಂಗ್ರೆಸ್ ಅಲ್ಲಿ ಹೋಗಿಲ್ವಾ ಬಂದಿಲ್ವಾ ಬೇಕಾದಷ್ಟು ನಮ್ಮಿಂದಲೇ ಕಾಂಗ್ರೆಸ್ಗೆ ಎಷ್ಟೋ ಜನ ಹೋಗಿದ್ದಾರೆ ಕಾಂಗ್ರೆಸ್ನಿಂದ ಎಷ್ಟೋ ಜನ ನಮಗೆ ಬಂದಿಲ್ವಾ ನಾವು ಯಾವುದೂ ಸಿಗಲಿಲ್ಲ ಗಿಟ್ಲಿಲ್ಲ ಅನ್ನುವ ಸ್ವಾರ್ಥಕ್ಕೋಸ್ಕರ ಒಂದು ಪಕ್ಷ ತ್ಯಾಗ ಮಾಡೋದಿಯಲ್ಲ ಅದನ್ನ ಜನ ಯಾವತ್ತೂ ಸಹಿಸೋದಿಲ್ಲ ಅವರು ಕೂಡ ಮುಂದಿನ ಚುನಾವಣೆ ಅಥವಾ ಚುನಾವಣೆಗೆ ಮುನ್ನ ನೀವು ಯಾವುದೇ ಪಕ್ಷಕ್ಕೆ ಸೇರಲ್ಲ ಖಂಡಿತ ಇಲ್ಲ ಪ್ರಶ್ನೆ ಉದ್ಭವನೆ ಆಗಲ್ಲ ಏಕೆ ಮುಂದಿನ ಚುನಾವಣೆಯಲ್ಲಿ ಕೂಡ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡ್ತೀರಿ ನಾನು ಹೇಳಿದೆ ಮುಂದಿನ ಚುನಾವಣೆಯಲ್ಲಿ ದೇವೇಗೌಡರು ಕ್ರಿಯಾಶೀಲ ರಾಜಕಾರಣದಲ್ಲಿ ಇದ್ರೆ ಇಲ್ಲಾಂದರೆ ಇಲ್ಲ ಇಲ್ಲ ಅಂದರೆ ನನ್ನ ತೀರ್ಮಾನ ಬೇರೆ ನಿಲ್ಲಬಹುದು ನಿಲ್ದೇ ಇರ್ಬೋದು ಅಷ್ಟೇ ನಿಲ್ಲಬಹುದು ನಿಲ್ದೇ ಇರ್ಬೋದು ಜೆ ಡಿ ಎಸ್ ನಿಲ್ಬಕೆಂತೇನಿಲ್ಲ ಅಲ್ಲ ಅವತ್ತಿನ ಈಗ ಎಲ್ಲ ರೇಗಳಿಗೆ ಯಾಕೆ ನಾನು ಹೇಳಿದ್ದೀನಿ ದೇವೇಗೌಡರು ಎಲ್ಲಿವರೆಗೆ ಕ್ರಿಯಾಶೀಲ ಎಲ್ಲಿ ನಾನು ದೇವೇಗೌಡರು ಇಲ್ಲದೇ ಇದ್ದರೂ ಕೂಡ ಜೆ ಡಿ ಎಸ್ನಲ್ಲೇ ರಾಜಕಾರಣ ಮಾಡ್ತೀನಿ ಅಂತ ಇನ್ನೂ ಹೇಳ್ತಾ ಇಲ್ಲ ನಾನು ಜೆ ಡಿ ಎಸ್ ಪಕ್ಷದ ಸಿದ್ಧಾಂತ ಎಷ್ಟು ಮೆಚ್ಚಿಕೊಂಡಿದ್ದೀನೋ ಅದರಷ್ಟೇ ಬೆಲೆನ ದೇವೇಗೌಡರ ವ್ಯಕ್ತಿಗತವಾದ ಹೋರಾಟದ ಕೆಚ್ಚು ಮತ್ತು ಬದ್ಧತೆಗಳ ಬೆಲೆ ಕೊಟ್ಟಿರೋರು ಹಾಗಾಗಿ ನಾನು ಜೆ ಡಿ ಎಸ್ಸು ದೇವೇಗೌಡರು ಎರಡೊಂದು ಒಟ್ಟಿಗೆ ಇಟ್ಕೊಳ್ಳೋ ರಾಜಕೀಯ ದೇವೇಗೌಡರು ಇಲ್ಲದೇ ಇರೋ ಸಿದ್ಧಾಂತ ಇರುತ್ತಲ್ಲ ದೇವೇಗೌಡರ ನಾಯಕತ್ವ ಸಿದ್ಧಾಂತ ಇರುತ್ತಲ್ಲ ಅದನ್ನು ಅದು ನಂಬ್ಕೊಂಡಿರ್ಬೇಕಲ್ಲ ನೀವು ದೇವೇಗೌಡರಷ್ಟು ಬದ್ಧತೆ ಈ ಪಕ್ಷದ ಒಳಗಡೆದಲ್ಲಿ ಇರುತ್ತೆ ಅನ್ನೋದು ನನಗೆ ಮನವರಿಕೆ ಆಗಬೇಕು ಆಮೇಲೆ ನಿಮಗೆ ನಿಮಗೆ ಸಂಶಯ ಇದೆ ಈಗಿರ್ತಕ್ಕಂಥ ನಾಯಕರ ಬಗ್ಗೆ ನಿಮಗೆ ಸಂಶಯ ಇದೆ ಕುಮಾರಸ್ವಾಮಿ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ ಸಂಶಯ ಅಂತಲ್ಲ ಸರ್ ನಾನು ಹೇಳಿ ನೀವು ನಾನು ಹೇಳ್ತೇನೆ ಎಲ್ಲ ಈಗ ನಮ್ಮ ನಿಮ್ಮ ಮನವರಿಕೆ ಆಗಿಲ್ಲ ಸ್ವಾಮಿ ನಾಯಕತ್ವ ನಾಯಕತ್ವ ಇನ್ನೂ ಮನವರಿಕೆ ಆಗ್ತಾಯಿಲ್ಲ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅವರ ನಾಯಕತ್ವ ಎ ಕೃಷ್ಣಪ್ಪನವರು ನಮ್ಮ ಇದ್ದಾರೆ ಅವರು ನಮ್ಮ ನಾಯಕರೇ ಗೊತ್ತೈತೆ ಈಗ ಪಿ ಜಿ ಆರ್ ಸಿಂಧ್ಯಾ ಅವರು ಇದ್ದಾರೆ ಹಿರಿಯರು ನಮಗಿಂತ ದುಡ್ಡುಗಳಿಗೆ ಬರ್ತಾ ಇಲ್ಲ ನಿಮಾರ್ ಸ್ವಾಮಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ನಾವು ಅಸೆಂಬ್ಲಿ ಒಳಗಡೆ ನಾಯಕರು ಬೇರೆ ನನ್ನ ಕೇಳಿ ಆದ್ರೆ ಅವರೆಲ್ಲ ನಾಯಕರೇ ಆದರೆ ನನ್ನ ನನ್ನ ಬದ್ಧತೆ ನನ್ನ ನಿಷ್ಠೆ ಪಕ್ಷಕ್ಕೆ ಅದು ಬಿಟ್ಟರೆ ದೇವೇಗೌಡ ನನಗೆ ಗೊತ್ತಿಲ್ಲ ದೇವೇಗೌಡರು ನಾನು ಕುಮಾರಸ್ವಾಮಿ ಅವರನ್ನ ನಿಮ್ಮ ಮುಂದೆ ಇಟ್ಟಾಗ ನೀವು ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಿ ನಾನು ದೇವೇಗೌಡರನ್ನೇ ಸಹಜವಾಗಿ ಪ್ರಶ್ನೆನೇ ಇಲ್ಲ ಮುಲಾಜಿಲ್ಲ ಮುಲಾಚಿಲ್ಲ ರಾಜಕಾರಣ ಮಾಡ್ತಾ ಇಲ್ಲ ಈಗ ನಾನು ಇಲ್ಲ ಸರ್ ನಾನು ಮೊದಲಿಂದಲೂ ನಾನು ನನ್ನ ಸಂಬಂಧ ಬಂದಿದ್ದೇ ದೇವೇಗೌಡರಿಂದ ಸರ್ ಅದನ್ನು ಹೊರಗಡೆ ಹೇಳೋದಷ್ಟೇ ಒಳಗಡೆ ಹೇಳೋದಷ್ಟೇ ಎಲ್ಲರೂ ಮಾತಾಡ್ಕೊಳ್ಳೋದು ಅಷ್ಟೇ ಯಾಕೆಂದ್ರೆ ನಾನು ಒಂದು ಅರ್ಥ ಆಗ್ತಲ್ಲ ನೀವು ಪ್ರಾಕ್ಟಿಕಲ್ ಪಾಲಿಟಿಷಿಯನ್ ಆಗಿ ಕೂಡ ಮಾತಾಡಬೇಕಾಗುತ್ತೆ ನೀವು ಬ ಪದೇ ಪದೇ ದೇವೇಗೌಡ್ರ ಇಲ್ಲ ಅಂದ್ರೆ ನಾನಿಲ್ಲ ಅಂದ್ರೆ ಕುಮಾರಸ್ವಾಮಿ ನಾಳೆ ನಿಮ್ಮನ್ನು ನೀವು ದತ್ತ ಇಲ್ಲದೆ ಇದ್ರು ನಾ ರಾಜಕಾರಣ ಮಾಡ್ತೇವೆ ಅಂತ ಹೇಳ್ಬೋದಪ್ಪ ಸರ್ ಅಯ್ಯೋ ರಾಮ ದತ್ತಿ ನಮ್ಮ ಕೋಳಿಯಿಂದ ಬೆಳಗಾಗುತ್ತೆ ಅನ್ನೋ ಅಷ್ಟು ಮೂರ್ಖ ನಾವು ಹಾಗೇನಿಲ್ಲ ಈ ಪಕ್ಷಕ್ಕೆ ನಾವು ಯಾರೂ ಅನಿವಾರ್ಯ ಇರೋಲ್ಲ ಪಕ್ಷ ಇರುತ್ತೆ ಬೆಳೆಯುತ್ತೆ ಹೋಗುತ್ತೆ ದತ್ತ ಇದ್ದರೂ ಅಷ್ಟೇ ಇಲ್ಲದೆ ಇದ್ದರೂ ಅಷ್ಟೇ ಆದರೆ ಈ ಪಕ್ಷಕ್ಕೆ ನಾವು ಕಾರ್ಯಕರ್ತರಾಗಿದ್ದೀವಿ ದುಡಿದಿದ್ದೀವಿ ಹಾಗಾಗಿ ಪಕ್ಷದ ಜೊತೆಗೆ ನಮಗೊಂದು ವಾಂಚಲ್ಯ ಇದೆ ನಾವು ಈ ಪಕ್ಷದಲ್ಲಿದ್ದೀವಿ ಅಷ್ಟೇ ರಾಜಕಾರಣದೊಳಗಡೆಯಲ್ಲಿ ನೋಡಪ್ಪ ದತ್ತ ಒಬ್ಬ ಬ್ರಾಹ್ಮಣ ಈ ಬ್ರಾಹ್ಮಣನ ಒಬ್ಬನ ವಿಪ್ ಮಾಡಿಬಿಟ್ರೆ ಬ್ರಾಹ್ಮಣರೆಲ್ಲ ನಮ್ಗೆ ಓಟ್ ಅಂತ ಯಾರು ಕನ್ಸಿಡರ್ ಮಾಡಿಲ್ಲ ನಾನು ಮಾಡಿ ಆ ಪಕ್ಕ ಜಾತ್ಯತೀತ ನಾನು ಇವತ್ತು ಕಡೂರು ಕ್ಷೇತ್ರದ ಮತ್ತಾರಿಗೆ ನೂರಕ್ಕೆ ನೂರು ಮೊದಲು ನಾನು ಆಭಾರಿಯಾಗಿರ್ತೀನಿ ನಮ್ಮ ತಂದೆ ಮುಖ್ಯಮಂತ್ರಿ ನಿಮ್ಮನ್ನು ನಿಮ್ಮನ್ನೊಪ್ಪಿದ್ದಾರೆ ಕುಮಾರಸ್ವಾಮಿ ನಿಮ್ಮನ್ನು ಒಪ್ಪಿಲ್ಲ ಅದು ನಿಮ್ಮ ಅಭಿಪ್ರಾಯ ನಂದಲ್ಲ ಸೊ ದತ್ತ ನಿಮ್ಮ ಜೊತೆ ಇನ್ನಷ್ಟು ವಿಷಯ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಒಂದು ಬ್ರೇಕ್